ಇನ್ನು ಧನುರ್ರಾಶಿ, ಧನುರ್ರಾಶಿಗೆ ಚತುರ್ಥದ ಗುರು ಮೇಷಕ್ಕೆ ಹೋಗ್ತಕ್ಕಂಥದ್ದು. ನಿಮ್ಮ ಕಲ್ಪನಾಶಕ್ತಿ ವೃದ್ಧಿ ಆಗ್ತದೆ. ಮನೆಯಲ್ಲಿ ಹೊಸ ನೆಂಟರು, ಹೊಸ ಮಕ್ಕಳು ಹುಟ್ಟತಕ್ಕದ್ದು, ಹೊಸ ನೆಂಟರು ಆಗಮನ ಆಗ್ತಕ್ಕಂಥದ್ದು. ಹೊಸ ನೆಂಟರು ಆಗಮನ ಅಂದರೆ ಒಂದ್ಯಾವುದಾದ್ರೂ ಮಕ್ಕಳಾಗ್ತಕ್ಕಂಥದ್ದು ಕೂಡ ಹೊಸ ನೆಂಟರೇ, ದೂರದಿಂದ ಯಾರೋ ಅರಸ್ಕೊಂಡು ಬರ್ತಕ್ಕಂಥದ್ದು. ದೇವರು, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾತ್ರೆಗಳನ್ನು ಮಾಡ್ತಕ್ಕಂಥ ತೀರ್ಥಯಾತ್ರೆ ಅಂತ, ಇದೆಲ್ಲ ಪಂಚಮ ಗುರುವಿನ ಲಕ್ಷಣ. ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಉತ್ತಮ ಫಲವನ್ನು ಧನುರಾಶಿಯವರು ಪಡೀತಾರೆ. ಕೆಲವೆಲ್ಲ ದೋಷಗಳು ಈ ಗುರುವಿನ ಪಂಚಮ ಸ್ಥಿತಿಯಿಂದ ತನಗೆ ತಾನೇ ಪರಿಹಾರ ಆಗ್ತದೆ. ರಾಹುವಿನ ಪಂಚಮ ಸಂಚಾರದ ದೋಷ ಕೂಡ ಈ ಗುರುವಿನ ಪಂಚಮಕ್ಕೆ ಹೋಗೋದರಿಂದ ಕಡಿಮೆಯಾಗ್ತಾ ಹೋಗ್ತಕ್ಕಂತಹ ವರ್ಷ. ಹಾಗಾಗಿ ನೀವು ವಿಶ್ವಾಸಾತ್ಮಕವಾಗಿ ಈ ವರ್ಷವನ್ನು ಕಳೆಯಬಹುದು. ಧನುರಾಶಿಯವರು, ಇವರು ಈಶ್ವರ ದೇವರ, ಉಮಾಮಹೇಶ್ವರ ದೇವರ ಅಲಂಕಾರ ಸೇವೆ, ಅಭಿಷೇಕ ಸೇವೆಯನ್ನು ಆಗಾಗ ಮನೆಯಲ್ಲಿ ಮಾಡ್ತಕ್ಕದ್ದು, ದೇವಸ್ಥಾನದಲ್ಲಿ ಕೂಡ ಮಾಡಿಸ್ತಕ್ಕದ್ದು. ಯಾರು? ಧನುರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.